ಹಾಯ್, ವೆಲ್ಕಮ್ ಟು ಅನ್ವಿಸ್ ಕಿಚನ್. ಹೇಗಿದ್ರಿ ಎಲ್ಲರೂ? ನಾನು ಆನೆಟ್ ಪ್ರಿಸಿಲ್ಲಾ. ಇವತ್ತು ನಾನು ಅವಲಕ್ಕಿಯಲ್ಲಿ ಸ್ವೀಟ್ ಆಗಿ ಒಂದು ತಿಂಡಿ ಮಾಡಿದ್ದೇನೆ. ಅದು ಹೇಗೆ ಮಾಡೋದು, ಅದಕ್ಕೆ ಏನೇನು ಬೇಕು ಅಂತೇಳಿ ಸಣ್ಣ ವಿಡಿಯೋ ಹಾಕಿದ್ದೇನೆ, ಅದನ್ನು ನೋಡ್ಕೊಂಡು ಬನ್ನಿ. ಇದಿಷ್ಟು ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ಗಳು. ಈಗ ಒಂದು ಬೌಲಿಗೆ ನಾನು ತೆಂಗಿನಕಾಯಿ ಮತ್ತು ಬೆಲ್ಲ ಹಾಕ್ತಿದ್ದೇನೆ. ತೆಂಗಿನಕಾಯಿ ಮತ್ತು ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ತುಂಬ ಸ್ಮೂತಾಗಿ ಬರ್ತದೆ ಅಲ್ಲಿ ತನಕ. ಕೈಯಲ್ಲಿ ಚೆನ್ನಾಗಿ ಸ್ಮೂತ್ ಮಾಡಿ, ತುಂಬ ಟೇಸ್ಟಿಯಾಗಿ ಬರ್ತದೆ ಇದು ಸ್ವೀಟಾಗಿ. ಇವಾಗ ನೋಡಿ, ಇಷ್ಟು ಮಿಕ್ಸ್ ಆದರೆ ಸಾಕು. ಇದಕ್ಕೆ ನಾನು ತೆಗೆದಿಟ್ಟಿರುವ ಅವಲಕ್ಕಿ ಹಾಕ್ತಾ ಇದ್ದೇನೆ. ನಿಮಗೆ ಇದನ್ನೆಲ್ಲ ಮಿಕ್ಸ್ ಮಾಡಿದ ನಂತರ ಅವಲಕ್ಕಿ ಕಮ್ಮಿ ಆಯಿತು ಅಂತೇಳಿ ಅನಿಸಿದರೆ ಸ್ವಲ್ಪ ಅವಲಕ್ಕಿ ಆ್ಯಡ್ ಮಾಡ್ಬೋದು. ನಿಮಗೆ ಜಾಸ್ತಿ ಸ್ವೀಟ್ ಬೇಕಂತೇಳಿ ಅನಿಸಿದರೆ, ತುಂಬ ಸ್ವೀಟ್ ತಿನ್ನೋರಾಗಿದ್ದರೆ ಸ್ವಲ್ಪ ಬೆಲ್ಲನೂ ಜಾಸ್ತಿ ಆ್ಯಡ್ ಮಾಡ್ಬೋದು. ಇಲ್ಲಿ ನಾನು ಕಪ್ಪು ಎಳ್ಳು, ಬ್ಲ್ಯಾಕ್ ಎಳ್ಳು ಅನ್ನು ಸ್ವಲ್ಪ ಡ್ರೈ ಫ್ರೈ ಮಾಡಿ ಒಂದು ಸ್ಪೂನ್ ಇಟ್ಕೊಂಡಿದ್ದೆ, ಅದನ್ನು ಹಾಕಿದೆ. ಮತ್ತು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿದೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ಸಿಂಪಲಾಗಿ ಉಂಟು. ಈವ್ನಿಂಗ್ ಟೈಮಲ್ಲಿ ಟೀ ಕಾಫಿ ಜೊತೆ ತಿನ್ನಲಿಕ್ಕೆ ತುಂಬ ಸಖತ್ತಾಗಿ ಆಗ್ತದೆ. ಸೊ ಎಲ್ಲರೂ ಟ್ರೈ ಮಾಡಿ. ಆಮೇಲೆ ನಾನಲ್ಲಿ ಕ್ಯಾಶು ಮತ್ತು ಗ್ರೇಪ್ಸನ್ನು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಟಿದ್ದೆ. ಸೊ ಅದನ್ನು ಆ್ಯಡ್ ಮಾಡಿದ್ದೆ ನಾನು. ಅದನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಸ್ಪೂನ್ನಷ್ಟು ತುಪ್ಪ ಹಾಕಿ, ಘೀ ಹಾಕಿ ಒಮ್ಮೆ ಫೈನಲ್ ಆಗಿ ಮಿಕ್ಸ್ ಮಾಡಿಬಿಡಿ. ಅಷ್ಟೇ, ರೆಡಿ ಆಗ್ತದೆ ನಮಗೆ. ಟೀ ಟೈಮಿಗೆ ಸೂಪರ್ ಆಗ್ತದೆ ಅದನ್ನು ತಿನ್ನಲಿಕ್ಕೆ. ಯಾರಿಗಾದರೂ ಸ್ವೀಟ್ ಇಷ್ಟ ಇದ್ದರೆ ಅವರು ಈ ಥರ ಮಾಡ್ಬೋದು. ಯಾವಾಗಲೂ ಅಲ್ಲ, ಅಪರೂಪಕ್ಕೆ ಈ ಥರ ಮಾಡಿದರೆ ಸಂಜೆ ಟೈಮಿಗೆ ಚಾದೊಟ್ಟಿಗೆ ತಿನ್ನಲಿಕ್ಕೆ ಸಿಗ್ತದೆ. ನೋಡಿದ್ರಲ್ವಾ, ಅವಲಕ್ಕಿಂದ ಸ್ವೀಟಾಗಿ ತಿಂಡಿ ಹೇಗೆ ಮಾಡೋದು ಅಂತೇಳಿ. ತುಂಬ ಸಿಂಪಲ್ ಆಗಿ ಉಂಟು, ಬರೀ 5 ನಿಮಿಷ ಸಾಕು, ಫಟಾಫಟ್ ಅಂತೇಳಿ ಮಾಡ್ಬೋದು. ಸಂಜೆ ಚಾ ಟೈಮಿಗೆ ಎಲ್ಲ ತುಂಬಾನೇ ಖುಷಿ ಆಗ್ತದೆ ತಿನ್ನಲಿಕ್ಕೆ. ನಮ್ಮನೆಯಲ್ಲಿ ಅಂತ ಇದಂದ್ರೂ ಎಲ್ರಿಗೂ ಇಷ್ಟ, ಅದಕ್ಕೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ಹಾಗೆ ಅವಾಗವಾಗ ಈ ಥರ ಮಾಡ್ತಾ ಇರ್ತೇನೆ. ಸೊ ನಿಮ್ಮೊಟ್ಟಿಗೆ ಒಂದ್ಸಲ ಶೇರ್ ಮಾಡುವ ಅಂತೇಳಿ ಇವತ್ತು ಮಾಡಿದ್ದೇನೆ. ಎಲ್ಲರೊಮ್ಮೆ ಟ್ರೈ ಮಾಡಿ, ಮಿಸ್ ಮಾಡದಿದ್ದನ್ನು ಟ್ರೈ ಮಾಡಿ. ತುಂಬ ಸ್ವೀಟಾಗಿ ತುಂಬ ಟೇಸ್ಟಿಯಾಗಿ ಬರ್ತದೆ. ನೋಡುವೊಮ್ಮೆ ಟೇಸ್ಟ್ ಹೇಗೆ ಬಂದಿದೆ ಅಂತೇಳಿ. ನಂಗೆ ಗೊತ್ತಿದೆ ಸ್ವೀಟ್ ಸ್ವೀಟ್ ಉಂಟಂತೇಳಿ, ಯಾಕೆ ನಾನು ಯಾವಾಗಲೂ ಮಾಡ್ತಾ ಇರ್ತೇನೆ. ತುಂಬ ಟೇಸ್ಟಿಯಾಗಿ ಉಂಟು, ಸೂಪರಾಗಿ ಬಂದಿದೆ. ಎಲ್ಲರೊಮ್ಮೆ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಲೈಕ್ ಆದರೆ ಲೈಕ್ ಕೊಡಿ, ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಟ್ಟಿಗೆ ಸಿಗ್ತೀನಿ, ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.